ಕಾಂಗ್ರೆಸ್ ಮುಖಂಡ ಎಂಎಲ್ ಮೂರ್ತಿ ಅವರಿಂದ ನಗರದಲ್ಲಿ ಸುದ್ದಿಗೋಷ್ಠಿ. ಇಲ್ಲಿ ಇವರ ಇಸ್ವಗುರು ಗಡ್ಡಪ್ಪ ಅವರಿಂದ ಅವರ ಪಾಲಿಸಿಯಿಂದ ಇಲ್ಲೆಲ್ಲ ಮಾಲ್ಗಳು ಬಂದಿದ್ದಾರೆ. ರಿಲಯನ್ಸ್ ಮಾಲ್, ಅಲ್ಲಿ ಎಪಿಎಂಸಿ ಮುಂದ್ಗಡೆ ಯಾವುದೋ ಒಂದಿದೆ. ಇವೆಲ್ಲ ಬಂದಿರೋದ್ರಿಂದ ಏನಾಗಿದೆ ಅಂದ್ರೆ, ಮೈನ್ ರೋಡ್ ಅಲ್ಲಿ ಇರ್ತಕ್ಕಂತ ಅಂಗಡಿಯ ಮಾಲೀಕರು ತೂಕ್ರಸ್ತ ಕೂತಿದ್ದಾರೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರೆ ಉದ್ಯೋಗನೂ ಇಲ್ಲ, ಸ್ವಂತ ಉದ್ಯೋಗ ಮಾಡೋರು ಅಲ್ಲೇ ತೂಕ್ರಸ್ತ ಅಂತ ಪರಿಸ್ಥಿತಿ, ವ್ಯಾಪಾರನೂ ಇಲ್ಲ ಅವರಿಗೆ. ಮತ್ತೆ ಈ ಕಡೆಯಿಂದ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ವ್ಯಾಪಾರೋದ್ಯಮ ಪರವಾಗಿ ಶುಲ್ಕವನ್ನು. ಬಹುಶಃ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ನಮ್ಮ ನಾಗರಿಕರಿಗೆ ಯಾವಾಗಲೂ ಬಂದಿರಲಿಲ್ಲ. ನಮ್ಮ ಸಂವಿಧಾನವು ವಿಶ್ವದಲ್ಲೇ ಉತ್ಕೃಷ್ಟವಾದ ಸಂವಿಧಾನವಾಗಿದ್ದು, ಬಿಜೆಪಿ ಅವರಿಂದ ನಮ್ಮ ದೇಶದ ಸಂವಿಧಾನ ಹಾಗೂ ಸಂಸ್ಕೃತಿಯ ಮೇಲೆ ದಾಳಿ ನಡೆಯುತ್ತಿದೆ ಎಂದು ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಎಂಎಲ್ ಮೂರ್ತಿ ಆರೋಪಿಸಿದರು. ಧಾರ್ಮಿಕ ಸೌಹಾರ್ದತೆಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ನಮ್ಮ ದೇಶದ ಸಂಸ್ಕೃತಿಯ ಮೇಲೆ ದಾಳಿ ನಡೀತಾ ಇದೆ, ಸಂವಿಧಾನದ ಮೇಲೆ ದಾಳಿ ನಡೀತಾ ಇದೆ. ಯತ್ನಾಳ್ ಅವರು ಬಾಯಿ ಬಿಟ್ಟು ಹೇಳ್ತಾರೆ, ಮುಂದಿನ ಸಲ ಬಿಜೆಪಿ ಬಂದರೆ ಕೇಂದ್ರದಲ್ಲಿ ಸಂವಿಧಾನವನ್ನು ಬದಲಾಯಿಸ್ತೀವಿ. ನಮ್ಮ ಸಂವಿಧಾನ ವಿಶ್ವದಲ್ಲೇ ಉತ್ಕೃಷ್ಟವಾದಂಥ ಸಂವಿಧಾನ. ಸಿಟಿ ರವಿ ಅವರು ಜವಳಿ ಪಾರ್ಕ್ ಮಾಡುತ್ತೇನೆ ಎಂದು ಸುಳ್ಳು ಭರವಸೆ ನೀಡಿದ್ದು, 20 ವರ್ಷ ಕಳೆದರೂ ಇನ್ನೂ ಜವಳಿ ಪಾರ್ಕ್ ಪ್ರಾರಂಭವಾಗಿಲ್ಲ. ಈ ರೀತಿ ಸುಳ್ಳು ಆಶ್ವಾಸನೆ ಕೊಡುವುದನ್ನು ಅವರು ಮೊದಲು ನಿಲ್ಲಿಸಬೇಕು ಎಂದು ಆರೋಪಿಸಿದರು. ಇದು ಫಸ್ಟ್ ಸಿಟಿ ರವರು ಎಂಎಲ್ಎ ಆದಾಗ ಜವಳಿ ಪಾರ್ಕ್ ಮಾಡ್ತೀನಿ ಇಲ್ಲೆಲ್ಲ ಆದಿಶಕ್ತಿ ನಗರದಲ್ಲಿ ಅಂತ ಹೇಳಿದ್ರು. 20 ವರ್ಷ ಬೇಕಾ ಜವಳಿ ಪಾರ್ಕ್? ಚಿಕ್ಕಳೂರು ಕೂಡ ಹಿಂಗ ಕೊಯಮತ್ತೂರು ಮೈಸೂರು ಈ ಕಡೆ ಬೆಂಗಳೂರು ಹೋಗೋಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ಪ್ರತಿಪಾದಿಸಿದ್ರು ಸಿಟಿ ರವಿ ಅವರು. ಆದ್ರೆ ಅಲ್ಲಿಂದ ಇಲ್ಲಿ ತನಕ ಈ ದೃಷ್ಟಿಯಲ್ಲಿ ಚಿಕ್ಕಮಗಳೂರು ಹಾಸನ ರೈಲ್ವೆ ಮಾಡಬೇಕು ಅಂತೇಳಿ ಒಂದು ಕಾಗದನೂ ಕೂಡ ಬರೆದಿಲ್ಲ ಇವರು. ಬಟ್ ಫೋಟೋ ಮಾತ್ರ ಒಂದು ಪ್ರಿಂಟ್ ಹಾಕಿದ್ದಾರೆ, ಕನಸು ಚೆನ್ನಾಗಿ ಕಂಡಿದ್ದಾರೆ. ಹಾಗೆ ಚಿಕ್ಕಮಗಳೂರು ನಗರದಲ್ಲಿ 9 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಅಂತ ಒಂದು ಹಾಕಿದ್ದಾರೆ. ಇದು 2013 9 ಕೋಟಿ ರೂಪಾಯಿ ಮಂಜೂರಾಗುತ್ತೆ. ಅದು ಟೈಮ್ ಬೌಂಡ್ ಪ್ರೋಗ್ರಾಮು, ಆ ಬಜೆಟ್ ಇಯರ್ ಅಲ್ಲಿ ಮಾಡದೇ ಇದ್ದಿದ್ರಿಂದ ಅದು ಕ್ಯಾನ್ಸಲ್ ಆಗುತ್ತೆ. ಆದರೆ ಆ 9 ಕೋಟಿ ರೂಪಾಯಿ ಭವನ ಎಲ್ಲಿ ಕಟ್ಟಬೇಕು, ಎಲ್ಲಿ ಕಟ್ತಾರೆ ರವಿ ಅವರು? ಜಾಗ ಮಂಜೂರು ಮಾಡಿದಾರ? ಜಾಗನೇ ಇಲ್ಲ, ಸುಳ್ಳು ಹೇಳೋಕ್ಕೊಂದು ಮಿತಿನೂ ಇಲ್ಲ ಅವರಿಗೆ. ಇವರ ಸಾಧನೆಗಳಲ್ಲಿ ಚಿಕ್ಕಮಗಳೂರು ಹಬ್ಬ ಹಾಕೊಂಡಿದ್ದಾರೆ. ಇದು ಚಿಕ್ಕಮಗಳೂರು ಹಬ್ಬ ಅಲ್ಲ, ಇದಾಗಿದ್ದು ಚುನಾವಣಾ ಹಬ್ಬ. ವರ್ಷಕ್ಕೊಂದು ಹಬ್ಬ ಮಾಡ್ಬೇಕಲ್ಲ, ಯಾಕೆ ಇಷ್ಟು ವರ್ಷ ಮಾಡಲಿಲ್ಲ ನೀವು? ಚುನಾವಣೆ ಬಂದಾಗ ಒಂದ್ಸಲ ಹಬ್ಬದ ಜ್ಞಾಪಕ ಆಗುತ್ತಾ? ಸರ್ಕಾರ ದುಡ್ಡು ಉಪಯೋಗಿಸಿ ಇಲ್ಲಿ ಹಬ್ಬ ಮಾಡಿ ಆಮೇಲೆ ಇಲ್ಲಿ ರಾಜ್ಯ ಮತ್ತು ದೇಶದ ಸಂಸ್ಕೃತಿ ಬಿಂಬಿಸಿದ ಚಿಕ್ಕಮಗಳೂರು ಹಬ್ಬ ಅಂತಿದೆ. ಚಿಕ್ಕಮಗಳೂರು ಸಂಸ್ಕೃತಿ ಬಿಂಬಿಸಿದ ಹಬ್ಬ ಅಂತ ಇಲ್ಲ ಇಲ್ಲಿ, ಯಾಕೆಂದ್ರೆ ಹೇಳಕ್ ಅವ್ರಿಗೆ ಮೊರಾಲಿಟಿನೂ ಇಲ್ಲ. ಇಲ್ಲಿ ಯಾರು ಕಲಾವಿದರಿಗೂ ಬೆಂಬಲ ಕೊಡಲಿಲ್ಲ, ಹೊರಗಡೆಯಿಂದ ಕಲಾವಿದರು ಕರ್ಕೊಂಡ್ಬಂದು ಇಲ್ಲಿ ಉತ್ತೇಜನ ಕೊಟ್ಟರು. ಸರ್ಕಾರ ದುಡ್ಡು ಕೊಟ್ಟು ಅವರಿಗೆ ಕಾರ್ಯಕ್ರಮ ನಡೆಸಿಕೊಟ್ಟು ದುಡ್ಡು ಬಾಚಿಕೊಂಡು ಹೋಗಿ ಮಾಡಿದ್ರು. ಸ್ಥಳೀಯವಾದಂತ ಕಲೆಗಳು ಕಲಾವಿದರನ್ನ ಪ್ರೋತ್ಸಾಹ ಮಾಡಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಪವನ್, ಲೋಕೇಶ್, ಪ್ರಸಾದ್ ಅಮೀನ್, ಆದಿತ್ಯಗೌಡ, ಸತೀಶ್ ಗೌಡ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು.